ಭಾರತದ ಸಂವಿಧಾನ ವಿಶ್ವಕ್ಕೆ ಸರ್ವಶ್ರೇಷ್ಠವಾದದ್ದು. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅವುಗಳಲ್ಲಿಯ ವೈಜ್ಞಾನಿಕ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ರಚನೆ ಮಾಡಿರುವಂತಹ ಭಾರತ ದೇಶದ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಮುಗಳಕೋಡ್ ಜಿಡಗಾಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಅವರು ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದ ಸಿದ್ದಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ 75ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಸಂವಿಧಾನದ ಮಹತ್ವವನ್ನು ತಿಳಿಯಬೇಕಾದರೆ ಸಂವಿಧಾನವನ್ನು ಪರಿಣಾಮಕಾರಿ ಆಚರಣೆ ಮಾಡಿದಾಗ ಮಾತ್ರ ಅದರ ಮಹತ್ವ ತಿಳಿಯಲು ಸಾಧ್ಯವಿದೆ. ಅಂಬೇಡ್ಕರ್ ಎಂದರೆ ಸಂವಿಧಾನ, ಸಂವಿಧಾನ ಎಂದರೆ ಅಂಬೇಡ್ಕರ್. ಅಂತಹ ಮಹತ್ವದ ದಿನವನ್ನು ಭಾರತೀಯರಾದ ನಾವುಗಳು ನಮ್ಮ ದೇಶದ ಹಬ್ಬದಂತೆ ಆಚರಿಸಬೇಕೆಂದರು. ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸಿದ್ದಶ್ರೀ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಮಠದ ಆತ್ಮೀಯ ಸಂಪತ್ತು ಸನ್ಮಾನ್ಯ ಶ್ರೀ ಸಿ ಎಂ ಅಂಕೋಡ್ರಲ್ಲಿ ಈ ಭಾಗದ ನಮ್ಮ ಪುರಸಭೆಯ ಸದಸ್ಯರಾಗಿರುವಂಥ ಶ್ರೀಮಠದ ಆತ್ಮೀಯ ಸಂಪತ್ತರಾದ ಶ್ರೀಮತಿಯ ನಾವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಕ್ಕಂಥ ಈ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಈ ದೇಶಕ್ಕೆ ಸಮರ್ಪಣೆ ಮಾಡಿರುವಂಥದ್ದು, ಈ ನಾಡಿಗೆ ಸಮರ್ಪಣೆ ಮಾಡಿರುವಂಥದ್ದು ಶ್ರೇಷ್ಠವಾಗಿರುವಂಥ ದಿನ ಅದು 26 ಜನವರಿ 1950. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ ಎಂತ ಅದ್ಭುತವಾಗಿರುವಂತ ಸಂವಿಧಾನ ಅಂತಂದ್ರೆ, ಸಂವಿಧಾನ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರೆ ಸಂವಿಧಾನ, ಇವೆರಡು ಒಂದೇ ನಾಣ್ಯದ ಎರಡು ಈ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಈ ಶ್ರೇಷ್ಠ ದಿನದಂದು ನಾವೆಲ್ಲರೂ ರಾಷ್ಟ್ರ ಧ್ವಜಕ್ಕೆ ನಾವೆಲ್ಲರೂ ಗೌರವವನ್ನು ಸಮರ್ಪಣೆ ಮಾಡುವಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶೇಷವಾದಂಥ ನಮ್ಮೆಲ್ಲರ ಗೌರವ ಅಭಿಮಾನದ ಆ ಒಂದು ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಈ ಶ್ರೇಷ್ಠ ದಿನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950ರಲ್ಲಿ ಸಂವಿಧಾನವನ್ನು ಈ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ ಸಂದರ್ಭ ದೇಶದ ಅನೇಕ ಗಣ್ಯ ವ್ಯಕ್ತಿಗಳು ಜಗತ್ತಿನ ಅನೇಕ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ರಂಗದ ಮಿತ್ರರು ಅವರಿಗೊಂದು ಪ್ರಶ್ನೆಯನ್ನು ಮಾಡ್ತಾರೆ, ಅಲ್ಲ ಭಾರತ ದೇಶಕ್ಕೆ ಇವತ್ತು ಸಂವಿಧಾನವನ್ನು ಬರೆದು ನೀವು ಸಮರ್ಪಣೆಯನ್ನು ಮಾಡಿದ್ದೀರಿ, ಲೋಕಾರ್ಪಣೆಯನ್ನು ಮಾಡಿದ್ದೀರಿ, ಈ ಸಂವಿಧಾನ ಎಷ್ಟು ಒಳ್ಳೆ ಸಂವಿಧಾನ ಇದೆ, ಎಷ್ಟು ಒಳ್ಳೆಯದಿದೆ ಅಂತ ನೀವು ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡು ಎಲ್ಲ ಪತ್ರಿಕಾ ಸ್ನೇಹಿತರು ಅವರಿಗೆ ಕೇಳಿದಾಗ ಅವಾಗ ಅವರು ಒಂದೇ ಮಾತನ್ನು ಹೇಳಿದ್ರು, ಸಂವಿಧಾನ ಎಷ್ಟು ಒಳ್ಳೆಯದಿದೆ ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕಿಂತಲೂ ಈ ಸಂವಿಧಾನ ಎಷ್ಟು ಒಂದು
ಕ್ರಿಯಾಶೀಲತೆಯಿಂದ ಆಚರಣೆ ಆಗ್ತದೆ, ಅದರ ಮೇಲೆ ನನ್ನ ಸಂವಿಧಾನದ ಮಹತ್ವ ಗೊತ್ತಾಗ್ತದೆ ಎನ್ನುವಂತ ಮಾತನ್ನ ಅವರು ಹೇಳಿದರು. ಇಡೀ ವಿಶ್ವವೆಲ್ಲ ತಿರುಗಾಡಿ, ಇಡೀ ಜಗತ್ತೆಲ್ಲ ತಿರುಗಾಡಿ, ಎಲ್ಲ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ತಂದು ನಮ್ಮ ಸಂವಿಧಾನವನ್ನ ಇವತ್ತು ರಚನೆಯನ್ನ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಏನಿದೆ ಇವತ್ತು, ಯಾವ ಥರ ಈ ಜೇನು, ಈ ಜೇನು ನೋಣ ಎಲ್ಲ ಹೂವಿನ ಮಕರಂದವನ್ನು ತೆಗೆದುಕೊಂಡು ತನ್ನ ಗೂಡಿಗೆ ಸೇರಿಸಿ ಯಾವ ಥರ ಅಮೃತ ಸಮಾನವಾಗಿರುವಂಥ ಸಿಹಿಯನ್ನು ರೂಪಿಸ್ತದೆ, ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತನ್ನೇ ಸುತ್ತಾಡಿ ಒಳ್ಳೆ ಒಳ್ಳೆ ಅಂಶಗಳನ್ನು ತಂದು ಭಾರತ ದೇಶಕ್ಕೆ ಒಂದು ಜೇನಿನ ಸಿಹಿ ಅಂತ ಒಂದು ಸಂವಿಧಾನವನ್ನು ಕೊಟ್ಟು ಅಂತ ಅದ್ಭುತವಾದಂತಹ ಸಂವಿಧಾನಕ್ಕೆ ಇವತ್ತು ನಾವೆಲ್ಲರೂ ಗೌರವವನ್ನ ಸಮರ್ಪಣೆ ಮಾಡ್ಬೇಕು. ಯಾಕಂದ್ರೆ ಇವತ್ತು ಅವರು ಸಂವಿಧಾನವನ್ನ ಇವತ್ತು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡದೇ ಇದ್ರೆ ನಮ್ಮ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ಲಿ ನೋಡ್ತೀರಿ ಅಲ್ಲಿ ಕೊಲೆ, ಜಿಲ್ಲೆಗೆ ಅನ್ಯಾಯ, ಅತ್ಯಾಚಾರ, ಅಧರ್ಮ ಹೆಚ್ಚಿಗಾಗ್ತದೆ. ಇವತ್ತು ಅವರು ಕೊಟ್ಟಿರುವಂತಹ ಸಂವಿಧಾನದ ಆಧಾರವಾಗಿ ಜಗತ್ತಿನ ಒಂದು ಎಲ್ಲ ಸಂವಿಧಾನದಲ್ಲಿ ನಮ್ಮ ದೇಶದ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂವಿಧಾನ. ಹೀಗಾಗಿ ನಾವೆಲ್ಲರೂ 140 ಕೋಟಿ ಜನರೆಲ್ಲರೂ ಇವತ್ತು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡು ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ ಅಂತಂದರೆ ಇದಕ್ಕೆ ಕಾರಣ ಯಾರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಇವತ್ತು ವಿಶೇಷವಾದಂಥ ಈ ದಿನ, ದೇಶಕ್ಕೆ 75 ವರ್ಷಗಳಾಯಿತು ಸಂವಿಧಾನವನ್ನು ಸಮರ್ಪಣೆ ಮಾಡಿ. ಹೀಗಾಗಿ 75 ವರ್ಷ ಅಂದರೆ ಅದು ವಜ್ರ ಮಹೋತ್ಸವ ಅಂತ ನಾವೆಲ್ಲರೂ ಕರೀತೇವೆ. ಹೀಗಾಗಿ ಇಂಥ ಒಂದು ವಜ್ರದಂಥ ಸಂವಿಧಾನವನ್ನು ವಜ್ರ ಮಹೋತ್ಸವದ ಈ ವರ್ಷ ಅದು ಜಗತ್ತಿನಾದ್ಯಂತ ನಮ್ಮ ಸಂವಿಧಾನದ ಬೆಳಕು ಅದು ಬೀರಲಿ ಅನ್ನುವಂಥ ಶುಭ ಇಚ್ಛೆಯನ್ನು ಈ ಸಂದರ್ಭದಲ್ಲಿ ಕೋರಿ, ವಿಶೇಷವಾಗಿ ಇವತ್ತು ನಮ್ಮ ಸಿದ್ಧಶ್ರೀ ಶಾಲೆಯಲ್ಲಿ ಎಲ್ಲ ಮುದ್ದು ಮಕ್ಕಳು ಬಹಳ ವಿಶೇಷವಾದಂಥ ಗೌರವವನ್ನು ಸಮರ್ಪಣೆ ಮಾಡುವ ಮುಖಾಂತರ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಮ್ಮ ಸಿದ್ಧಶ್ರೀ ಶಾಲೆಯ ಮುಖ್ಯ ಗುರುಗಳ ಈ ಸಂದರ್ಭದಲ್ಲಿ ಸಿದ್ಧಶ್ರೀ ಸೌಹಾರ್ದನ ಕಲಬುರ್ಗಿ ಅಧ್ಯಕ್ಷ ಬಸವರಾಜ್ ಜೋಪಾಟಿ, ಸಿಎ ನಾಡಗೌಡರ್, ವಿಠಲ್ ಮೆಕ್ಕಳಕಿ, ಮುಖ್ಯೋಪಾಧ್ಯಾಯ ರಾಜಶೇಖರ್ ಚಲವಾದಿ, ಎಸ್ವಿ ಖಡಕಬಾವಿ, ಎಎಸ್ಐ ಧರಪ್ಪ ಚಿಕ್ಕಕೊಂಡಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸೋಮು ಹೊರಟ್ಟಿ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಮುಗುಳ್ಕೋಡ್ದಿಂದ ಸಂಜೀವ್ ಬ್ಯಾಕುಡೆ.